ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಎಣ್ಗಾಯಿನ ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಬದ್ನೆಕಾಯಿ ಎಣ್ಗಾಯಿ ಹೆಂಗೆ ಈ ಡೊಣ್ಗಾಯಿ ಎಣ್ಗಾಯಿನೂ ಅದೇ ಥರನ ಟೇಸ್ಟ್ ಮಸ್ತ್ ಇರ್ತೈತ್ರಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ಮೊದಲಿಗೆ ಇಲ್ಲೇ ನಾನು ಅರ್ಧ ಕಪ್ ಅಷ್ಟೇ ಶೇಂಗಾ ತೊಗೊಂಡೇನಿ ರೀ. ಅದನ್ನು ಸಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೊಳತ್ತೇನೆ ರೀ. ಈ ಥರ ಪುಡಿ ಮಾಡಿ ತೆಗೆದಿಟ್ಕೊಂಡು ಡೊಣ್ಗಾಯಿನ ಸ್ವಚ್ಛಗೆ ತೊಳ್ಕೊಂಡು ನಡುಕ ಸೀಳಿ ತೆಗೆದಿಟ್ಕೊಳತ್ತೆ. ಬೀಜ ಅದು ಏನೂ ತೆಗ್ದಿಲ್ಲ ರೀ ನಾನು. ಇಲ್ಲೇ ಎರಡು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಒಂದು ಚಮಚ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಆಮೇಲೆ ಒಂದು ಚಮಚ ಅರಿಶಿನ ಪುಡಿ, ಒಂದು ಚಮಚ ಗರಂ ಮಸಾಲ ಪುಡಿ ಹಾಕ್ಕೊಂಡೇನಿ ರೀ. ಒಂದು ಚಮಚ ಅಷ್ಟು ಬೆಲ್ಲ ಹಾಕ್ಕೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿನ, ಅದನ್ನು ಸೇರಿಸ್ಕೊಳತ್ತೀನಿ ರೀ ನಾನು. ಅದನ್ನು ಸೇರಿಸ್ಕೊಂಡು ಚಲೋತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನೀವು ಟೊಮೆಟೊ ಹಾಕ್ಕೊಂಡಿಲ್ಲ ಅಂದ್ರೂ ಹುಣಸೆಹಣ್ಣು ಹಾಕ್ಕೋಬೋದ್ರಿ. ನಾ ಟೊಮೆಟೊ ಇದ್ದಿದ್ದಕ್ಕೆ ಹುಣಸೆಹಣ್ಣು ಹಾಕ್ಕೊಂಡಿಲ್ಲ, ಜಾಸ್ತಿ ಹುಳಿ ಹಾಕತ್ತೆ ಅಂಥೇಳಿ. ನಡುಕೆನ್ನು ಸೀಳಿ ತೆಗೆದಿಟ್ಕೊಂಡಿದ್ವಲ್ಲ ರೀ ಡೊಣ್ಗಾಯಿನ, ನಾವು ಅದರೊಳಗೆ ಈ ಮಸಾಲಿನ ತುಂಬ್ಕೋಬೇಕು ರೀ. ಎಲ್ಲನೂ ಒಳಗಡೆ ತುಂಬಿಕೊಂಡು ತೆಗೆದಿಟ್ಕೊಳಕತ್ತೀನಿ ರೀ ನಾನು. ಈ ಥರ ಫೀಲ್ ಮಾಡ್ಕೋಬೇಕು. ಒಳಗೆ ವಿಟಮಿನ್ ಸಿ ಇರ್ತೈತೆ ರೀ, ಕಬ್ಬಿಣಾಂಶ ಜಾಸ್ತಿ ಇರ್ತೈತಿ. ಇದನ್ನು ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ಇಲ್ಲೇ ನಾನು ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ. 4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನಿ. ಸಾಸಿವೆ, ಜೀರಿಗೆ, ಒಗ್ಗರ್ಣೆಗೆ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಇವೇನು ತುಂಬಿಟ್ಕೊಂಡಿದ್ವಲ್ಲ ಡೊಣ್ಗಾಯಿನ, ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಒಳಗೆ ಒಂದ್ಸಲ ಈ ಥರ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಆಮೇಲೆ ಈ ಮಸಾಲೆ ಏನು ನಾವು ಉಳಿದಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಬಿಟ್ಟೇನೆ ರೀ ನಾನು. 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ರೀ ಇವನ್ನ. 5 ನಿಮಿಷ ಆದಮೇಲೆ ಇವನ್ನ ತಿರುಗಿಸಿ ಹಾಕ್ಕೊಳತ್ತೀನಿ ರೀ ನಾನು. ತೆಳಗಡೆ ಬೆಂದಿರ್ತೈತಲ್ಲ ರೀ, ಮೇಲ್ಗಡೆನೂ ಬೇಯಲಿ ಅಂಥೇಳಿ ನಾನೆಲ್ಲನೂ ಹೊಳಿಸಿ ಹಾಕ್ಕೊಳತ್ತೀನಿ ರೀ. ಈ ಥರ ಹೊಳಿಸಿ ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಇದನ್ನು ಕುದಿಸ್ಕೊಂಬಿಟ್ರೆ ನಮ್ಮ ಡೊಣ್ಗಾಯಿ ಎಣ್ಗಾಯಿ ರೆಡಿಯಾಗಿ ಹೋಗ್ಬಿಡ್ತಾವೆ ನೋಡ್ರಿ. ನೋಡೋಕೆ ಎಷ್ಟು ಚೆನ್ನಾಗಿತ್ತಲ್ಲ ರೀ, ತಿನ್ನಕ್ಕೂ ಅಷ್ಟು ರುಚಿಯಾಗಿರ್ತೈತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ನನಗೆ ಹೇಳಿರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್.